ಜೂನ್ 21ರಂದು ಭಾನುವಾರ ಈ ವರ್ಷದ ಸೂರ್ಯಗ್ರಹಣ ಸಾಕ್ಷಿಯಾಗಲಿದೆ. ಭೂಮಂಡಲದಲ್ಲಿ 18 ವರ್ಷಗಳ ಬಳಿಕ ಈ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಚೂಡಾಮಣಿ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ರಾಹುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ. ಆದ್ದರಿಂದ ನೀವು ಜೂನ್ 21ರಂದು ಭಾನುವಾರ ಸೂರ್ಯಗ್ರಹಣ ಸಂಭವಿಸುವ ಸಮಯಕ್ಕೂ ಮೊದಲು ತಣ್ಣೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ಮೊದಲು ಗಂಗಾ ಸ್ಮರಣೆಯನ್ನ ಮಾಡುತ್ತಾ ಸ್ನಾನ ಮಾಡಬೇಕು. ಗಂಗಾ ಸ್ಮರಣೆಯ ಮಂತ್ರವನ್ನ ತಿಳಿಸುತ್ತೇವೆ. ಗ್ರಾಸ ಮಾನೆ ಭವೇತ್ ಸ್ನಾನಂ ಗ್ರಸ್ಥೆ ಹೋಮೋ ವಿಧೀಯತೆ ಮುಷ್ಯಮಾನೆ ಭವೇ ದಾನಂ ಮುಕ್ತೆ ಸ್ನಾನಂ ವಿಧೀಯತೆ. ಈ ಮಂತ್ರವನ್ನ ಸ್ನಾನ ಮಾಡುವ ಮೊದಲು 3 ಬಾರಿ ಜಪಿಸಿ ನಂತರ ಸ್ನಾನ ಮಾಡಬೇಕು. ಗ್ರಹಣ ಮೋಕ್ಷವಾದ ಬಳಿಕ ಇದೇ ಮಂತ್ರವನ್ನು ಜಪಿಸಿ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ದೇವರಿಗೆ ಪೂಜೆ ನಮಸ್ಕಾರ ಸಲ್ಲಿಸಿ ಶ್ರೀ ಕೃಷ್ಣಾಯ ನಮಃ ಎಂದು ಪಠಿಸಿ ಅಥವಾ ಮೃತ್ಯುಂಜಯಾಯ ನಮಃ ಎಂದು ಮಂತ್ರವನ್ನು ಪಠಿಸಿ. ಈ ರೀತಿ ಜಪ ಮಾಡುವುದರಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ನಿಮ್ಮದಾಗುತ್ತದೆ. ಆದ್ದರಿಂದ ಗ್ರಹಣ ಮೋಕ್ಷಕಾಲದ ಬಳಿಕ ಭಾನುವಾರ ರಾತ್ರಿ ಕುಟುಂಬದವರು ಮಲಗುವ ಮೊದಲು ಅಂದರೆ ರಾತ್ರಿ 10 ಗಂಟೆ ಅಥವಾ 11 ಗಂಟೆ ಸಮಯದಲ್ಲಿ ಕಲ್ಲುಪ್ಪಿನಿಂದ ಈ ಕೆಲಸ ಮಾಡಿ. ನೀವು ಈಗ ಇರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಯನ್ನು ಕಾಣುತ್ತೀರಾ. ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲದಿದ್ದರೆ ಈ ಮನೆಯಲ್ಲಿ ದಟ್ಟದಾರಿದ್ರ್ಯ ತಾಂಡವ ಆಡುತ್ತದೆ. ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕೆಂದರೆ ಜೊತೆಗೆ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲ ಮತ್ತು ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಎನ್ನುವವರು ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಅತ್ಯಂತ ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿದೆ. ಆದ್ದರಿಂದ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾನುವಾರ 21/6/2020 ಸಂಭವಿಸುತ್ತಿದೆ. ಅಷ್ಟಕ್ಕೂ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣ ಮತ್ತು ಚೂಡಾಮಣಿ ಎಂದು ಕರೆಯುತ್ತಾರೆ. ಅದರಲ್ಲೂ ಭಾನುವಾರ ಅಂದರೆ ರವಿವಾರ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾದ ದಿನ. ಭಾನುವಾರ ಅಂದರೆ ರವಿವಾರ, ಇದರ ಜೊತೆಗೆ ಅಮಾವಾಸ್ಯೆ ಇರುವುದರಿಂದ ಈ ದಿನ ನೀವು ನಿಮ್ಮ ಮನೆಗಳಲ್ಲಿ ಅಂದರೆ ಸೂರ್ಯಗ್ರಹಣ ಮೋಕ್ಷಕಾಲದ ಆ ದಿನ ರಾತ್ರಿ ಭಾನುವಾರ ಅಂದರೆ ಇಂದು ರಾತ್ರಿ ಭಾನುವಾರ ರಾತ್ರಿ ಮಲಗುವ ಮುಂಚಿತವಾಗಿ 10-11 ಗಂಟೆ ಒಳಗೆ ನೀವು ವಾಸ ಮಾಡುವ ಮನೆಯ ಪ್ರತಿ ಮೂಲೆಯಲ್ಲೂ 3-4 ಹರಳಿನಷ್ಟು ಕಲ್ಲುಪ್ಪನ್ನ ಪ್ರತಿ ಮೂಲೆಯಲ್ಲಿ ಇಡಿ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಅಂದರೆ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಆ ಮೂಲೆಯಲ್ಲಿರುವ ಅಂದರೆ ಮನೆಯ ಮೂಲೆಯಲ್ಲಿರುವ ಉಪ್ಪನ್ನು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ಹರಿಯುವ ನದಿಯಲ್ಲಿ ಬಿಟ್ಟರೆ ತುಂಬ ಉತ್ತಮ. ಇಲ್ಲವಾದಲ್ಲಿ ಬಾವಿಯಲ್ಲಿ ಅದರ ಅಥವಾ ಯಾರು ಸಂಚರಿಸದ ಜಾಗದಲ್ಲಿ ಅಂದರೆ ಮನುಷ್ಯರು ಓಡಾಡದ ಜಾಗದಲ್ಲಿ ಎಸೆಯಿರಿ, ಅಂದರೆ ನಿರ್ಜನ ಪ್ರದೇಶದಲ್ಲಿ ಎಸೆಯಬೇಕು. ನಿಮ್ಮ ಕುಟುಂಬ ಸಂತೋಷ ಆನಂದದಿಂದ ಇರುತ್ತದೆ. ಜೊತೆಗೆ ಅಮಾವಾಸ್ಯೆ ತುಂಬ ಅತ್ಯಂತ ಪರಿಣಾಮಕಾರಿಯಾಗಿರುವುದರಿಂದ ಈ ಚಿಕ್ಕ ಕೆಲಸವನ್ನು ಮಾಡಿ. ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ. ನಿಮ್ಮ ಮನೆಯಲ್ಲಿ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಜೂನ್ 21ರ ರಾತ್ರಿ ಈ ಕೆಲಸ ಮಾಡಿ ನೋಡಿ. ನೀವು ಅಂದುಕೊಂಡಂತಹ ಜೀವನ ನಿಮ್ಮ ಕೈಯಲ್ಲಿ ಇರಲಿದೆ. ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ಈ ಕೆಲಸವನ್ನ ಮಾಡಿ. ಉತ್ತಮ ಫಲ ನಿಮ್ಮದಾಗುತ್ತದೆ. ಸರಿ ವೀಕ್ಷಕರೇ, ಶ್ರೀ ಅಷ್ಟಲಕ್ಷ್ಮಿಯನ್ನ ಪೂಜಿಸಿ ನಮಸ್ಕರಿ. ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಶ್ರೀ ಲಕ್ಷ್ಮೀ ದೇವಿಯ ಕೃಪೆ. ಈ ವಿಡಿಯೋ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.